ಸ್ನೇಹಿತರೆ, ಈ ಕಾಂಟ್ರವರ್ಸಿಗಳು ಎಲ್ಲರ ಲೈಫ್ನಲ್ಲೂ ಒಂದಲ್ಲ ಒಂದ್ ರೀತಿ ಆಗೇ ಇರುತ್ತೆ. ಆದ್ರೆ ಈ ಸೆಲೆಬ್ರಿಟಿಗಳಿಗೆ ಫ್ಯಾನ್ ಫಾಲೋವಿಂಗ್ ಜಾಸ್ತಿಗಿರುತ್ತೆ. ಫೇಮ್ ನೇಮ್ ಎರಡು ಇರೋದ್ರಿಂದ ಅವರ ಲೈಫ್ನಲ್ಲಿ ಏನಾದರೂ ಘಟನೆ ನಡೆದ್ರೆ ಅದು ಬಹಳ ಸದ್ದು ಮಾಡುತ್ತೆ. ಈ ವಿಡಿಯೋದಲ್ಲಿ ನಮ್ಮ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳ ಬಾಳಲ್ಲಿ ನಡೆದಂತಹ ಟಾಪ್ 5 ಕಾಂಟ್ರವರ್ಸಿಗಳನ್ನ ನೋಡೋಣ. ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಕನ್ನಡದಲ್ಲಿ ಅತಿ ಹೆಚ್ಚು ಫ್ಯಾನ್ಗಳನ್ನ ಹೊಂದಿರೋ ನಟರಲ್ಲಿ ಇವರು ಕೂಡ ಒಬ್ರು. ಇತ್ತೀಚೆಗೆ ಇವರ ಕೆಲವೊಂದು ಮಾತುಗಳಿಂದ ಬಹಳ ಟೀಕೆಗೆ ಗುರಿಯಾಗಿರೋದು ನಿಮಗೆಲ್ಲ ಗೊತ್ತಾಗಿದೆ. ಲೈಟ್ ಬಾಯ್ನಿಂದ ಶುರುವಾದ ಸಿನಿ ಜರ್ನಿ ಸ್ಯಾಂಡಲ್ವುಡ್ನ ಬಹುದೊಡ್ಡ ನಟನಾಗುವವರಿಗೆ ಎಳೆದುಕೊಂಡು ಬಂದಿದ್ದೇ ರೋಚಕ. ಆದ್ರೆ ಈ ಮಟ್ಟಿಗೆ ಬೆಳೆಯಲು ಅವರು ಅದೆಷ್ಟು ಶ್ರಮ ಪಟ್ಟಿದ್ದಾರೆ ಎಂಬುದು ಕೂಡ ನಿಮಗೆಲ್ಲ ಗೊತ್ತಾಗಿದೆ. ಹೀಗೆ ದರ್ಶನ್ ಅವರ ಬಾಳಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಹಣ, ಆಸ್ತಿ, ಮಡದಿ, ಮಗ, ಹೀಗೆ ಜೀವನ ಉತ್ತುಂಗದಲ್ಲಿದ್ದ ದರ್ಶನ್ ಮತ್ತು ಅವರ ಪತ್ನಿಯ ಬಾಳಲ್ಲಿ ಬಿರುಗಾಳಿ ಎದ್ದಿತ್ತು. ಆದ್ರೆ ಕುಟುಂಬದ ಕಲಹ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರದೆ ಮೀಡಿಯಾಗಳಲ್ಲೆಲ್ಲ ಜಗಜ್ಜಾಹಿರವಾಗಿ ಹೋಯಿತು. ಹೌದು, ನಟ ದರ್ಶನ್ ಅವರು ತಮ್ಮ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಒಡೆದಿದ್ರು ಎಂಬ ಕಾರಣಕ್ಕೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆಗ ಪೊಲೀಸರು ದರ್ಶನ್ ಅವರನ್ನ ಬಂಧಿಸಿದ್ರು. ಈ ಪ್ರಕರಣ ಸ್ಯಾಂಡಲ್ವುಡ್ ನಲ್ಲಿ ಸಂಚಲನವನ್ನೇ ಮೂಡಿಸಿತ್ತು. ದುನಿಯಾ ವಿಜಯ್ ಮತ್ತು ನಾಗರತ್ನ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರೋ ಹಾಗೆ ನಟ ದುನಿಯಾ ವಿಜಯ್ ಅವರ ವೈವಾಹಿಕ ಜೀವನ ಅಷ್ಟೇನೂ ಸರಿಯಾಗಿ ಇರಲಿಲ್ಲ. ವಿಜಯ್ ಅವರು ತಮ್ಮ ಪತ್ನಿ ನಾಗರತ್ನ ಅವರು ನನ್ನ ತಾಯಿಯೊಂದಿಗೆ ಸರಿಯಾಗಿ ನಡೆದುಕೊಳ್ಳುತ್ತಿಲ್ಲವೆಂಬ ಕಾರಣಕ್ಕೆ ಫ್ಯಾಮಿಲಿ ಕೋರ್ಟ್ನಲ್ಲಿ ಡಿವೋರ್ಸ್ ಕೊಡಲು ಮುಂದಾಗಿದ್ರು. ಅದನ್ನ ವಿರೋಧಿಸಿದ್ದ ಅವರ ಪತ್ನಿ ನಾಗರತ್ನ ಅವರು ವಿಜಯ್ ಅವರಿಗೆ ವಿವಾಹೇತರ ಸಂಬಂಧಗಳಿವೆ, ಅವರು ನಟಿ ಶುಭಾ ಪುಂಜಾ ಅವರೊಂದಿಗೆ ಗುಟ್ಟಾಗಿ ಮದುವೆಯಾಗಿದ್ದಾರೆ ಅಂತ ಹೇಳಿದ್ರು. ಈ ವಿಚಾರ ಬಹಳ ಸದ್ದು ಮಾಡಿತ್ತು. ಇದರಿಂದ ನಟಿ ಶುಭಾ ಪುಂಜಾ ಅವರು ಬಹಳ ನೋವು ತಿಂದಿದ್ರು. ನಂತರ ನಟ ದುನಿಯಾ ವಿಜಯ್ ಅವರು ಮೊದಲ ಪತ್ನಿ ನಾಗರತ್ನ ಅವರಿಗೆ ಡಿವೋರ್ಸ್ ಕೊಟ್ಟು ಕೀರ್ತಿ ಅವರನ್ನ ಮದುವೆಯಾದ್ರು. ಕೆ ಮಂಜು ಮತ್ತು ಮುನಿರತ್ನ. ಸ್ಯಾಂಡಲ್ವುಡ್ನ ಇಬ್ಬರು ನಿರ್ಮಾಪಕರಾದ ಕೆ ಮಂಜು ಮತ್ತು ಮುನಿರತ್ನ ಅವರು ತಮ್ಮ ಸಿನಿಮಾಗಳನ್ನ ರಿಲೀಸ್ ಮಾಡಲಿಕ್ಕಾಗಿ ಜಗಳವನ್ನ ಮಾಡಿಕೊಂಡಿದ್ರು. ಮುನಿರತ್ನ ಅವರು ನಿರ್ಮಾಪಕರಾಗಿದ್ದ ಕಟಾರಿ ವೀರ ಸುರಸುಂದರಾಂಗಿ ಸಿನಿಮಾ ಮತ್ತು ಕೆ ಮಂಜು ಅವರು ನಿರ್ಮಾಪಣೆ ಮಾಡಿದ್ದ ಗಾಡ್ ಫಾದರ್ ಸಿನಿಮಾ. ಈ ಎರಡೂ ಸಿನಿಮಾಗಳು ಒಂದೇ ದಿನ ರಿಲೀಸ್ಗೆ ರೆಡಿಯಾಗಿದ್ದು ಇಬ್ಬರ ಮಧ್ಯೆ ಸಂಘರ್ಷ ಎದುರಾಗಿತ್ತು. ನಂತರ ಅದು ಸಾಲ್ವ್ ಆಯ್ತು. ರತ್ನಜಾ ಮತ್ತು ಅಮೂಲ್ಯ. ಡೈರೆಕ್ಟರ್ ರತ್ನಜಾ ಮತ್ತು ನಟಿ ಅಮೂಲ್ಯ ಅವರು ಕಿಸ್ ಮಾಡುತ್ತಿದ್ದಾರೆ ಎಂಬಂತೆ ಇರುವಂತಹ ಫೋಟೋ ಕೂಡ ಸ್ಯಾಂಡಲ್ವುಡ್ ನಲ್ಲಿ ಸಂಚಲನವನ್ನೇ ಮೂಡಿಸಿತ್ತು. ನಂತರ ನಟಿ ಅಮೂಲ್ಯ ಅವರು ಇನ್ನು ಯಾವತ್ತೂ ಸಿನಿಮಾವನ್ನೇ ಮಾಡಲ್ಲ ಅಂತ ಅಂದಿದ್ರು. ಆದ್ರೆ ಶ್ರಾವಣಿ ಸುಬ್ರಹ್ಮಣ್ಯ ಸಿನಿಮಾದಲ್ಲಿ ನಟಿಸುವ ಮೂಲಕ ಮತ್ತೆ ಸಿನಿರಂಗಕ್ಕೆ ಹೆಜ್ಜೆ ಇಟ್ಟಿದ್ರು. ರಮ್ಯಾ ಮತ್ತು ಸುದೀಪ್. ನಟ ಸುದೀಪ್ ಮತ್ತು ನಟಿ ರಮ್ಯಾ ಅವರು ಉತ್ತಮ ಸ್ನೇಹಿತರು ಅನ್ನೋದು ನಿಮಗೆಲ್ಲ ತಿಳಿದಾಗಿದೆ. ಇದೇ ಆತ್ಮೀಯತೆಯಿಂದಲೇ ಇತ್ತೀಚೆಗೆ ರಮ್ಯಾ ಅವರು ಸುದೀಪ್ ಅವರಿಗೆ ರಾಜಕೀಯಕ್ಕೆ ಪ್ರವೇಶಿಸುವಂತೆ ಕೇಳಿಕೊಂಡಿರೋದು ನಿಮಗೆಲ್ಲ ಗೊತ್ತಿರುವ ವಿಷಯ. ಆದ್ರೆ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಹಾಡೊಂದರ ಕೋರಿಯೋಗ್ರಫಿಗಿಂದ ಇವರಿಬ್ಬರ ನಡುವೆ ಜಗಳವಾಗಿತ್ತು. ಆ ಜಗಳ ಎಷ್ಟು ತಾರಕಕ್ಕೆ ಏರಿತ್ತು ಅಂದ್ರೆ ಅವರಿಬ್ಬರು ಎರಡು ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ಮಾತಾಡಿಸೇ ಇರಲಿಲ್ಲ. ಆದ್ರೆ ಅದಾದ ಮೇಲೆ ಇವರಿಬ್ಬರಲ್ಲಿ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರು ಒಟ್ಟಿಗೆ ನಟಿಸಿದ್ದ ಸಿನಿಮಾವೊಂದರ ಪಿಕ್ಚರ್ ಅನ್ನ ಶೇರ್ ಮಾಡಿದ್ರು. ಅದಾದ ಮೇಲೆ ಮತ್ತೆ ಇಬ್ಬರು ಮೊದಲಿನಂತೆ ಸ್ನೇಹಿತರಾಗಿದ್ದಾರೆ. ಇದಿಷ್ಟು ಬಹಳಷ್ಟು ಸದ್ದು ಮಾಡಿದಂತಹ ಸ್ಯಾಂಡಲ್ವುಡ್ ನ ಟಾಪ್ 5 ಕಾಂಟ್ರವರ್ಸಿಗಳು. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.